ನಮಸ್ತೆ ವೀಕ್ಷಕರೇ, ಇಂದು ನ್ಯೂಸ್ ಸಿಕ್ಸ್ನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಮೋಹನ್. ನೀವು ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಅದೇ ರೀತಿ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳು ನೀವು ನೋಡಲು ಬಯಸಿದ್ದಲ್ಲಿ ಪಕ್ಕದ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿಕೊಳ್ಳಿ. ಬಿ ಪಿ ನಿಯಂತ್ರಿಸುವ ಪವರ್ಫುಲ್ ಮನೆಮದ್ದುಗಳು. ವಿಶ್ವದಾದ್ಯಂತ ಇತ್ತೀಚೆಗೆ ಕಂಡುಬರುತ್ತಿರುವ ಒಂದು ಪ್ರಮುಖ ಸಾಂಕ್ರಾಮಿಕ ರೋಗ ಅಂದರೆ ಅಧಿಕ ರಕ್ತದ ಒತ್ತಡ. ಇದಕ್ಕೆ ಕಾರಣ ಏನೇ ಆಗಿರಬಹುದು, ಆದರೆ ಅನಾರೋಗ್ಯಕ್ಕೆ ಕಾರಣವಾಗುವ ಪ್ರಮುಖ ವಿಷಯವೆಂದರೆ ಆಹಾರ. ಆಹಾರ ಸೇವನೆ ಅಷ್ಟೇ ಅಲ್ಲ, ಅಧಿಕ ಒತ್ತಡದ ಜೀವನ ಇದ್ದು ನಮ್ಮ ಭಾರತದಲ್ಲಿ ಸರಾಸರಿ 3 ಜನರಲ್ಲಿ ಒಬ್ಬರಿಗೆ ಈ ಅಧಿಕ ರಕ್ತದ ಒತ್ತಡಕ್ಕೆ ತುತ್ತಾಗುತ್ತಿದ್ದಾರೆ, ಅಂದರೆ ತಪ್ಪಿಲ್ಲ. ಅಷ್ಟೇ ಅಲ್ಲದೆ ಇದು ಹೃದಯ ಕಾಯಿಲೆ, ಪಾರ್ಶ್ವವಾಯು ಮತ್ತು ಮೂತ್ರಪಿಂಡ ಕಾಯಿಲೆಗಳ ಅಪಾಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಅಧಿಕ ರಕ್ತದ ಒತ್ತಡವು ಒಂದು ಸಾಮಾನ್ಯವಾದ ಆರೋಗ್ಯವಾದ ಸಮಸ್ಯೆಯಾಗಿದ್ದು, ಇದು ಅಧಿಕ ಸಂದರ್ಭದಲ್ಲಿ ನಿಮ್ಮ ಜೀವನವನ್ನೇ ಅಪಾಯಕ್ಕೆ ಸಿಲುಕಿಸಿಬಿಡುತ್ತದೆ. ಅಂದರೆ ಎರಡು ಮಾತಿಲ್ಲ, ಅಧಿಕ ರಕ್ತದ ಒತ್ತಡದಿಂದ ನರಳುವ ಸುಮಾರು ಜನರಿಗೆ ವರ್ಷಗಳ ಕಾಲ ಅದರ ಲಕ್ಷಣಗಳು ಕಂಡುಬರುವುದೇ ಇಲ್ಲ. ರಕ್ತವು ರಕ್ತನಾಳಗಳ ಮೂಲಕ ಹರಿಯುವಾಗ ಅಪಧಮನಿಯ ಗೋಡೆಗಳ ಮೇಲೆ ಮಾಡುವ ಒತ್ತಡವೇ ರಕ್ತದ ಒತ್ತಡ. ಬನ್ನಿ ಹಾಗಾದರೆ ರಕ್ತದ ಒತ್ತಡವನ್ನು ನಿಯಂತ್ರಿಸುವ ಮನೆಮದ್ದುಗಳು ಯಾವುವು ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಜೇನುತುಪ್ಪ. ಹೌದು, ಪ್ರಕೃತಿ ನೀಡಿರುವ ಒಂದು ವರ ಜೇನುತುಪ್ಪ. ಹಲವು ಶಮನಕಾರಿ ಗುಣಗಳು ಇದರಲ್ಲಿ ಇದ್ದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸರಾಸರಿ ಎಂದು ಅಧ್ಯಯನಗಳು ಹೇಳುತ್ತವೆ. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಡಲು ತುಂಬ ರುಚಿಕರ, ಸರಳ ಹಾಗೂ ಸಿಹಿ ಅಂದರೆ ಜೇನುತುಪ್ಪ ಅಂತ ಹೇಳಬಹುದು. ಜೇನುತುಪ್ಪವು ರಕ್ತನಾಳಗಳಿಗೆ ಆರಾಮ ನೀಡುವುದು ಅಲ್ಲದೆ ಹಸಿ ಜೇನುತುಪ್ಪ ಸೇವಿಸಿದರೆ ರಕ್ತದ ಒತ್ತಡ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಎರಡನೆಯದು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣಿನಲ್ಲಿರುವ ಸಿಟ್ರೋಲಿಯನ್ ಎಂಬ ಸಾವಯವ ಸಂಯುಕ್ತವು ಹೃದಯದ ರಕ್ತವನ್ನು ಪಂಪ್ ಮಾಡಲು ಸಹಕಾರಿಯಾಗುತ್ತದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ರೂಢಿಸಿಕೊಳ್ಳಿ. ಕಲ್ಲಂಗಡಿ ಬೀಜವು ಕೂಡ ರಕ್ತವನ್ನು ತಿಳಿಗೊಳಿಸಿ ಮೂತ್ರಪಿಂಡದ ಕಾರ್ಯವನ್ನು ಸುಗಮಗೊಳಿಸಿ ಅದರ ರಕ್ತದ ಒತ್ತಡವನ್ನು ತಡೆಯಲು ಬಹಳಷ್ಟು ಸಹಕರಿಸುತ್ತದೆ. ಇನ್ನು ಮೂರನೆಯದಾಗಿ ಬಾಳೆಹಣ್ಣು. ಅಧಿಕ ರಕ್ತದ ಒತ್ತಡವನ್ನು ತಡೆಗಟ್ಟಲು ಬಾಳೆಹಣ್ಣು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಸಿಯಂ ಅಂಶ ದೇಹದಲ್ಲಿ ಸೋಡಿಯಂನ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಬಾಳೆಹಣ್ಣಿನ ಜೊತೆಗೆ ಕಿತ್ತಳೆ ಜ್ಯೂಸ್, ದ್ರಾಕ್ಷಿ, ಇತರೆ ಹಣ್ಣುಗಳ ಸೇವನೆ, ತರಕಾರಿಗಳ ಸೇವನೆ ಕೂಡ ಒಳ್ಳೆಯದು ಎಂದು ಹೇಳಿದ್ದಾರೆ ತಜ್ಞರು. ನಾಲ್ಕನೆಯದು ಎಲ್ಲರಿಗೂ ಬಲು ಪ್ರಿಯವಾದ ನುಗ್ಗೆಕಾಯಿ. ನುಗ್ಗೆಕಾಯಿ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಫಲಕಾರಿ ಇರುವ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ವಿಟಮಿನ್ ಹಾಗೂ ಖನಿಜಾಂಶಗಳು ರಕ್ತದ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ. ಸಂಶೋಧನೆಗಳು ಸಹಕಾರ ಪಡಿಸುವಂತೆ ಈ ಸಸ್ಯದ ಎಲೆಗಳಲ್ಲಿರುವಂತಹ ಸಾರವು ರಕ್ತದ ಒತ್ತಡದ ಸಂಕೋಚನ ಮತ್ತು ವ್ಯಾಕೋಚನವನ್ನು ಅಂದರೆ ಡಯಾಲ್ಯಾಸ್ಟಿಕ್ ಕಡಿಮೆಗೊಳಿಸಿ ಸಹಕಾರಿಯಾಗಿ ನಿಲ್ಲುತ್ತದೆ. ಇನ್ನು ಐದನೆಯದು ನೆಲ್ಲಿಕಾಯಿ. ಸಾಂಪ್ರದಾಯಿಕವಾಗಿ ನೆಲ್ಲಿಕಾಯಿಯನ್ನು ರಕ್ತದ ಒತ್ತಡ ಇರುವವರು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ, ಆದರೆ ಆಮ್ಲದಲ್ಲಿ ಇರುವ ವಿಟಮಿನ್ ಸಿ ರಕ್ತನಾಳಗಳ ವಿಸ್ತರಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದನ್ನು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ. ತ್ರಿಫಲ ಮಿಶ್ರಣದ ಆಮ್ಲ ಎಲ್ಲ ಆಯುರ್ವೇದದ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಇನ್ನು ಆರನೆಯದು ತರಕಾರಿಯಾದ ಮೂಲಂಗಿ. ಮೂಲಂಗಿ ಹಾಗೂ ಅದರ ಎಲೆಗಳು ಬಿ ಪಿಯನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿ ಪೊಟ್ಯಾಸಿಯಂ ಹೆಚ್ಚಾಗಿದ್ದು ಇದು ದೇಹದಲ್ಲಿರುವ ಸೋಡಿಯಂ ಅಂಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಇನ್ನು ಏಳನೆಯದಾಗಿ ಟೊಮೊಟೊ. ಇದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರ ಮೂಲಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಈ 6 ಪದಾರ್ಥಗಳು ಸಹಜವಾಗಿ ಸಿದ್ಧವಾಗಿ ಪ್ರಕೃತಿ ನಮಗೆ ನೀಡಿರುವ ಜೇನುತುಪ್ಪ, ಕಲ್ಲಂಗಡಿ ಹಣ್ಣು, ಹಾಗೆ ಬಾಳೆಹಣ್ಣು, ನುಗ್ಗೆಕಾಯಿ, ನೆಲ್ಲಿಕಾಯಿ, ಮೂಲಂಗಿ, ಟೊಮೊಟೊ, ಇವುಗಳನ್ನು ನಮ್ಮ ದಿನನಿತ್ಯದ ಆಹಾರ ಸೇವನೆಗಳಲ್ಲಿ ಅಳವಡಿಸಿಕೊಂಡರೆ ಸಾಕು, ಅಧಿಕ ರಕ್ತದ ಒತ್ತಡ ಹತೋಟಿಗೆ ಬರುತ್ತದೆ. ಹಾಗಾದರೆ ಆಲಸ್ಯವೇಕೆ? ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಇಂಥ ಒಂದು ಆರೋಗ್ಯಕರ ವಿಷಯಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.